ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಮಗೆಲ್ಲ ಹೋಟ್ಲಿಗೆ ಹೋದರೆ ಚಿಕನ್ ದಮ್ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತಲ್ವಾ? ಸೊ ಅದನ್ನೇ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಬನ್ನಿ, ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ 1 kg ಚಿಕನ್ಗೆ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಫಸ್ಟ್ ಅದನ್ನು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಅರಿಶಿನ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರದ ಪುಡಿ, ಒಂದೆರಡು ಟೀ ಸ್ಪೂನ್ ಆಗಷ್ಟು ಖಾರದ ಪುಡಿ ಸೇರಿಸಿದ್ದೀನಿ. ನೋಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಒಂದು 5-6 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ. ಇದನ್ನು ನೀವು ಇಷ್ಟ ಇಲ್ಲ ಅಂತಂದರೆ ಬೇಡ, ಹಾಕಬೇಡಿ. ಸೊ ಹಾಗೆ ಒಂದೆರಡು ಟೀ ಸ್ಪೂನಷ್ಟು ಗರಂ ಮಸಾಲ. ಇಲ್ಲಿ ನೋಡಿ, ನಾನು ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಸೋಂಪು, ಆಮೇಲೆ ಮರಾಠಿ ಮೊಗ್ಗು, ಇದೆಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ನಿಮ್ಮನೇಲಿ ನೀವು ಯಾವ ಥರ ಪದಾರ್ಥಗಳಿರುತ್ತೆ ಎಲ್ಲ ಸೇರಿಸ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಹಾಗೆ ಒಂದು 3 ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಸೇರಿಸ್ತಾ ಇದ್ದೀನಿ. ಇದನ್ನು ನಾನೇನು ಫ್ರೈ ಮಾಡಲಿಲ್ಲ, ಹಾಗೆ ಹಸಿದೇ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 4 ಟೀ ಸ್ಪೂನಷ್ಟು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಫ್ರೆಶಾಗಿ ಮಾಡಿಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಫ್ರೈಡ್ ಆನಿಯನ್ಸು ಒಂದು ಹಿಡಿಯಾಗಷ್ಟು ಸೇರಿಸಿದ್ದೀನಿ ನೋಡಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಂದೊಂದು ಹಿಡಿಯಾಗಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು 1/2 ಕಪ್ ಆಗೋಷ್ಟು ಎಣ್ಣೆ, 1/2 ಕಪ್ ಆಗೋಷ್ಟು ತುಪ್ಪ, ಹಾಗೆ 1 ಕಪ್ಪು ಮೊಸರು ಸೇರಿಸ್ತಾ ಇದ್ದೀನಿ. ಸೊ ನೋಡಿ, ಇದನ್ನೆಲ್ಲ ಸೇರಿಸ್ಕೊಂಡು ಹಾಗೆ ಒಂದು ನಿಂಬೆಹಣ್ಣು. ನಿಂಬೆಹಣ್ಣು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ನಿಂಬೆಹಣ್ಣು ಹಾಕಿದ್ದೀನಿ ಇಲ್ಲಿ. ಇದೆಲ್ಲ ಹಾಕ್ಕೊಂಡು ಒಂದು 2 ಅವರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಅವರು ನೆನೆ ಹಾಕಿಡೋಣ ಚಿಕನ್ನ. ಯಾಕೆಂದರೆ ಮಸಾಲೆ ಎಲ್ಲನೂ, ಫ್ಲೇವರ್ಸ್ ಎಲ್ಲ ಅದಕ್ಕೆ ಚಿಕನ್ಗೆ ಚೆನ್ನಾಗಿ ಸೇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಇಲ್ಲಿ ನಾನು ಬಾಸ್ಮತಿ ಅಕ್ಕಿಯಿಂದ ರೈಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1¼ kg ಆಗಷ್ಟು ರೈಸ್ ತೊಗೊಂಡಿದ್ದೀನಿ ನೋಡಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು 1/2 ಅವರ್ ಆಗಿ ನೆನೆಯಬೇಕು ಅಕ್ಕಿ. ಅದಕ್ಕೋಸ್ಕರ ನೆನೆಸಿಡೋಣ. ಒಂದೆರಡು ಸರ್ತಿ, 3 ಸರ್ತಿ ತೊಳ್ಕೊಳ್ಳಿ. ತುಂಬ ಹಿಸ್ಕಿ ತೊಳಿಯೋಕೆ ಹೋಗಬೇಡಿ, ಸ್ವಲ್ಪ ನಿಧಾನಕ್ಕೇ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ನೆನೆಯಕ್ಕೆ ಇಟ್ಬಿಡೋಣ ಇದನ್ನು. ಒಂದು 1/2 ಅವರ್ ನೆನೆದ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಒಂದು 5-6 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು. ಅದಕ್ಕೆ 1 ಈರುಳ್ಳಿ ಮೀಡಿಯಮ್ ಸೈಜು ಸಣ್ಣಗೆ ಹಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ 1 ಟೊಮೆಟೊ, ಸಣ್ಣ ಸಣ್ಣದಾದರೆ 2 ತೊಗೊಳ್ಳಿ, ಇಲ್ಲ ದೊಡ್ಡದಾದರೆ 1 ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ. ಈಗ ಆಗಲೇ ನಾವು ಚಿಕನ್ಗೂ ಹಾಕಿದ್ವಿ, ಸೊ ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸೇರಿಸಿದ್ದೀನಿ. ಈಗ ನೆನೆಸಕ್ಕಿಟ್ಟಿದ್ವಲ್ಲ ಚಿಕನ್ನು, ಅದೆಲ್ಲ ಸೇರಿಸಿ ಬೇಯಕ್ಕಿಡೋಣ. ಚಿಕನ್ನೆಲ್ಲ ಒಂದು 80% ಆಗೋಷ್ಟು, 75-80% ಆಗೋಷ್ಟು ಕುಕ್ ಆಗಬೇಕು ಚೆನ್ನಾಗಿ. ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 10 ಮಿನಿಟ್ಸು ಬೇಯಕ್ಕಿಡೋಣ ಚಿಕನ್ನ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಚಿಕನ್ ಎಲ್ಲನೂ ಈಗ ಒಂದು 75-80% ಆಗೋಷ್ಟು ಕುಕ್ ಆಗಿದೆ ಚೆನ್ನಾಗಿ. ನೋಡಿ, ಈ ಥರ ಬೆಂದಿರಬೇಕು ಚಿಕನ್ ಎಲ್ಲನೂ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ತಿರುತ್ತೆ. ಸೊ ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಅಕ್ಕಿ ಬೇಯಕ್ಕೆ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು 4-5 ಲೀಟ್ರ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ.
ಸೊ ಇದಕ್ಕೂ ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಕಾಳುಮೆಣಸು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೇನೇ ಸ್ವಲ್ಪ ಎಣ್ಣೆ ನೋಡಿ ತುಪ್ಪನೂ ಹಾಕ್ಬೋದು ಹಾಗೆ ಒಂದು ಹಿಡಿ ತುಂಬ ಉಪ್ಪು ಹಾಕ್ತಾ ಇದೀನಿ ನೀವು ಇದು ನೀರನ್ನ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಸೂಪ್ ಕುಡಿತಾ ಇದ್ದೀವಿ ಅಂತ ನಿಮ್ಗೆ ಅನ್ನಿಸ್ಬೇಕು ಅಷ್ಟು ರುಚಿಗಾಗೋಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನೋಡಿಕೊಂಡು ಈಗ ನೆನೆಸಿಟ್ಟಿರೋ ಬಾಸ್ಮತಿ ಅಕ್ಕಿ ಎಲ್ಲ ಸೇರಿಸ್ಕೊಳ್ಳಿ ನೀರು ಹಾಕಕ್ಕೆ ಹೋಗಬೇಡಿ ತಣ್ಣೀರೆಲ್ಲನೂ ಅಕ್ಕಿ ಮಾತ್ರ ಸೇರಿಸ್ಕೊಂಡು ಒಂದು ಎರಡು ಮೂರು ಸರ್ತಿ ಕುದ್ರೆ ಸಾಕಾಗುತ್ತೆ ನೋಡಿ ಅಕ್ಕಿ ನೋಡಿ ಇಷ್ಟು ಒಂದು 70-80% ಅಕ್ಕಿ ಕುದ್ರೆ ಸಾಕಾಗುತ್ತೆ ನೋಡಿ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನೆಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಸೊ ಈ ನೀರು ಬಿಸಿ ನೀರು ಇರುತ್ತಲ್ವ ಅದನ್ನು ಚೆಲ್ಲಕ್ಕೆ ಹೋಗಬೇಡಿ ಹಾಗೆ ಇಟ್ಕೊಳ್ಳಿ ನೋಡಿ ಈ ಥರ ಒಂದು ಬಟ್ಲಿಗೆಲ್ಲನೂ ಸ್ಟ್ರೈನ್ ಮಾಡ್ಕೊಳ್ಳಿ ಇದನ್ನೆಲ್ಲನೂ ಈ ನೀರನ್ನ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಹೆಂಚಿಟ್ಕೊಳ್ಳೋಣ ಸ್ವಲ್ಪ ಕಬ್ಬಿಣಿದಾದರೆ ಒಳ್ಳೇದಾಗತ್ತೆ ಮಂದಕ್ಕಿರೋ ಹೆಂಚಿಟ್ಕೊಂಡು ಚಿಕನ್ ಪಾತ್ರೆನ ಇದ್ರ ಮೇಲೆ ಇಟ್ಕೊಂಡು ಫ್ಲೇಮ್ ಸ್ವಲ್ಪ ಜೋರಾಗೆ ಇಟ್ಕೊಳ್ಳಿ ಈಗ ಇಟ್ಕೊಂಡು ಅಕ್ಕಿನ ನಾವೆಲ್ಲನೂ ಸ್ಟ್ರೈನ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಪ್ರೆಸ್ ಮಾಡೋಕ್ಕಂತೂ ಹೋಗಬೇಡಿ ಹಾಕ್ಬಿಟ್ಟಿದೆ ಎಲ್ಲನೂ ಈ ಫ್ರೈಡ್ ಆನಿಯನ್ಸ್ ಏನಿರುತ್ತೆ ಒಂದು 3-4 ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ನೀವು ಅದನ್ನು ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದೆರಡು ಮೂರು ಟೀಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಬಟ್ಟೆ ತಗೊಂಡು ಅದನ್ನು ನೆನೆಸ್ಕೊಂಡು ಈ ಥರ ನೀರೆಲ್ಲ ಹಿಂಡ್ಬಿಟ್ಟು ಈ ಥರ ಇಟ್ಕೊಳ್ಳಿ ಇಲ್ಲ ಗೋಧಿ ಹಿಟ್ಟಿಂದ ಅದನ್ನು ನೀವು ದಮ್ ಮಾಡ್ಬೋದು ಈ ಥರ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಸೊ ಸ್ಟೀಮ್ ಎಲ್ಲನೂ ಒಳಗಡೆನೆ ಕ್ಲೀನಾಗಿರುತ್ತೆ ಒಂದು ಪ್ಲೇಟ್ ಇಟ್ಬಿಟ್ಟು ಬಿಗಿಯಾಗಿ ಪ್ರೆಸ್ ಮಾಡಿ ಆವಾಗಲೇ ನಾವು ನೀರು ಬಗ್ಗಿಸ್ಕೊಂಡಿದ್ವಲ್ಲ ಅದನ್ನು ಇಟ್ಬಿಡಿ ಒಂದು 10-15 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ತುಂಬಾ ರುಚಿಯಾಗಿರೋ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ತಿಳಿಸಿ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್